ಮೇಲ್ಕೋಟೆಯಲ್ಲಿ ಪುಟರಾಜು ವರ್ಸಸ್ ದರ್ಶನ್ ದಳ ಸೋಲಿಸಲು ಒಂದಾದ್ರ ವಿಪಕ್ಷಗಳು ಬಿಜೆಪಿ ಮೇಲೆ ನಿರ್ಧಾರವಾಗಲಿದೆಯಾ ಫಲಿತಾಂಶ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಪುಟ್ರಾಜು ಅವರ ಭದ್ರಕೋಟೆಯನ್ನ ಇತ್ತು ತೊಂಬತ್ನಾಲ್ಕರಲ್ಲಿ ಪುಟ್ಟಣ್ಣಯ್ಯ ಅವರು ತೊಂಬತ್ ಒಂಬತ್ತಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರು ಮೂರು ಪುಟ್ಟಣ್ಯ ಗೆಲ್ಲದ್ ಬಿಟ್ರೆ ಇಲ್ಲಿ ಪುಟರಾಜ್ ಅವ್ರದ್ದು ಪ್ರಬಲ್ಯ ಸೊ ಈಗ ಪುಟರಾಜ್ ಜೋಶ್ ದರ್ಶನ್ ಪುಟ್ಟಣ್ಯ ನಡುವಿನ ಕಾಳಗ ಬಿಜೆಪಿಯ ಡಾಕ್ಟರ್ ಇಂದಿರಾಶಿಲ್ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲೇನು ಅಂದ್ರೆ ಬಿಜೆಪಿ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಅದು ದರ್ಶನ್ ಗೆಲ್ತಾರ ಅಥವಾ ಪುಟರಾಜ್ ಗೆಲ್ತಾರ ಈಗ ದರ್ಶನ್ ಮೊದಲು ಬಂದಾಗ ಯು ಎಸ್ ಆ ಮಟ್ಟಿಗೆ ಜೋಶ್ ಕಾಣ್ತಿರ್ಲಿಲ್ಲ ಬಟ್ ಈಗ ಅದ್ಭುತವಾಗಿ ಕಾಂಗ್ರೆಸ್ನ ಡಾಕ್ಟರ್ ರವೀಂದ್ರ ಇತರ ನಾಯಕರು ಮತ್ತೆ ರೇವಣ್ಣ ಎಲ್ಲಾ ಸೇರ್ಕೊಂಡು ದರ್ಶನ್ ಅವರ ಗೆಲ್ಸಲೇಬೇಕು ಅಂತ ಪಣ ತೋಟ ನಿಂತು ಓಡಾಡ್ತಾ ಇದ್ದಾರೆ ಪುಟರಾಜು ಕಳೆದ ಬಾರಿ ಗೆದ್ದಾದ್ಮೇಲೆ ಮಿನಿಸ್ಟರ್ ಆಗಿ ಒಂದಷ್ಟು ಕೆಲಸ ಕಾರ್ಯ ಮಾಡಿಕೊಂಡು ಸಾವಿರಾರು ಕೋಟಿ ನೀರಾವರಿ ಯೋಜನೆ ತಂದು ಅವರು ಇದ್ದಾರೆ ಗ್ರಿಪ್ ತಗೊಂಡಿದ್ದಾರೆ ಕ್ಷೇತ್ರವನ್ನ ಇಲ್ಲೇನು ಲಿಂಗಾಯತ ಸಮುದಾಯದ ದೊಡ್ಡ ಮರು ಒಂದು ಓಟ್ ಇದೆ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಏನಾದ್ರೂ ಒಂದು ವೇಳೆ ಆ ಸಂಪೂರ್ಣ ಮತಗಳು ಬಿಜೆಪಿಗೆ ಶಿಫ್ಟ್ ಆದರೆ ಆಗ ಏನಾಗುತ್ತೆ ಟಫ್ ಆಗುತ್ತೆ ಕ್ಷೇತ್ರ ದರ್ಶನ್ ಹಾಗೂ ಪುಟ್ಟರಾಜ್ ಒಡಬ ನೆಕ್ ನೆಕ್ ಫೈಟ್ ಬಂದ್ಬಿಡುತ್ತೆ ಬಟ್ ಸುಮಲ್ಲ ಹೇಳ್ತಿದ್ರು ಮೊನ್ನೆ ನಾನು ದರ್ಶನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೌದು ಅದನ್ನ ಹೇಳಿದ್ರೆ ನಾನು ಕೂಡ ಸಂದರ್ಶನ ಮಾಡಿದಾಗ ಏನು ಅಂತಂದ್ರೆ ನಾನು ಮೇಲ್ಕೋಟೆ ಕ್ಷೇತ್ರ ಹೊರತುಪಡಿಸಿ ಎಲ್ಲ ಕಡೆ ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರ ಮಾಡ್ತಾ ಇದ್ದೀನಿ ಮೇಲುಕೋಟೆ ಉದ್ದೇಶ ಜೆಡಿಎಸ್ ನ ಎಸ್ ನ ಸೋಲ್ ಅದ್ ಯಾವಾಗ ಸಾಧ್ಯ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ ಮನೆಗೆ ಹೋಗಿ ಮಲ್ಕೊಂಡಾಗ ಇಲ್ಲ ಆತ ಓಡಾಡಿ ಗುದ್ದಾಡಿ ಏನಾರ ಒಂದ್ ಇಪ್ಪತ್ ಸಾವಿರ ಏನಾರ ವೋಟ್ಗಳನ್ನ ಪಡ್ಕೊಂಡ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ವೋಟ್ಗಳನ್ನ ಪಡ್ಕಂಡ್ರೆ ಯಾರ್ದ ಬಿಜೆಪಿ ಜೆಡಿಎಸ್ ಲಿಂಗಾಯತ ಸಮುದಾಯ ಬ್ರಾಹ್ಮಣಲ್ಲ ಅದನ್ನ ಇವ್ರು ಪಡ್ಕೊಂಡ್ರೆ ಮಾತ್ರ ದರ್ಶನ್ ಅನುಕೂಲ ಆಗುತ್ತೆ ಆದ್ರೆ ಇಂದ್ರೇಶ್ ಆ ಮಟ್ಟಿಗಿನ ಫೋರ್ಸ್ ಅಷ್ಟು ಮತಗಳನ್ನ ಅನ್ನೋದು ಕೂಡ ನಿರ್ಧಾರ ಆಗತ್ತೆ ಈಗಾಗಲೇ ವಿಜೇಂದ್ರ ಕೂಡ ಹೋಗಿ ಪ್ರಚಾರ ಮಾಡಿದ್ದಾರೆ ಇದು ನೋಡಿದಾಗ ಟೈಟ್ ಫೈಟ್ ಇದೆ ಟೈಟ್ ಫೈಟ್ ಬಿಜೆಪಿ ನಡುವೆ ಅಲ್ಲ ರೈತ ಸಂಘದ ದರ್ಶನ್ ಪುಟ್ನಾಯ್ ವರ್ಸಸ್ ಪುಟ್ಟರಾಜು ಜೆಡಿಎಸ್ ಒಂದ್ ವೇಳೆ ಬಿಜೆಪಿ ಅಭ್ಯರ್ಥಿ ಇಪ್ಪತ್ತೈದು ಮೂವತ್ತು ಸಾವಿರ ದಾಟಿದ್ರೆ ಯಾಕಂದ್ರೆ ಕಳೆದ ಬಾರಿ ಅಂತರ ಇಪ್ಪತ್ತಾರು ಸಾವಿರ ಅಲ್ಲ ಹೌದು ದಾಟಿದ್ರೆ ಇಪ್ಪತ್ತೈದ್ ಮೂವತ್ ಸಾವಿರ ಅಂತರವನ್ನ ದಾಟಿದಾರೆ ದಾಟಿದ್ರೆ ಅದ್ರ ರಿಸಲ್ಟ್ ಚೇಂಜ್ ಆಗುತ್ತೆ ಅವರು ಅಷ್ಟು ದಾಟಿದ್ರೆ ದಾಟ್ತಾರ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬಿಜೆಪಿ ಅಭ್ಯರ್ಥಿ ಎಷ್ಟು ಹೆಚ್ಚು ಮತ ಪಡಿತಾರೆ ಅಷ್ಟೊಂದು ರೈತ ಸಂಘದ ಅಭ್ಯರ್ಥಿಗೆ ಲಾಭ ಲಾಭ ಆಗುತ್ತಾ ಲಾಭ ಆಗುತ್ತೆ ಬಿಜೆಪಿ ಅಭ್ಯರ್ಥಿ ಕಡಿಮೆ ಮತ ಪಡೆದ್ರೆ ಜೆಡಿಎಸ್ ಲಾಭ ಆಗುತ್ತೆ ಮೇಲ್ಕೋಟೆ ಎಸ್ ವೀಕ್ಷಕರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಶಾಸಕರು ಯಾರು ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ಮೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ವಿಧಾನಸೌಧ ಮೆಟ್ಲಾದೋದಕ್ಕೆ ಅಂತವರನ್ನ ನೋಡಿ ಚೂಸ್ ಮಾಡಿ ಮತವನ್ನ ಮಾಡಿ ಮೇ ಹದಿನ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕನ್ನಡಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ